ಕಂಪ್ಲೇಂಟ್ ಆಯ್ತು ಇವತ್ತು ಚೀಫ್ ಸೆಕ್ರೆಟರಿ ಅವರ ಹತ್ರ. ರೋಹಿಣಿ ಸಿಂಧೂರಿ ಅವರು ಬಂದರು ಚೀಫ್ ಸೆಕ್ರೆಟರಿ ಅವರ ಹತ್ರ ಕಂಪ್ಲೇಂಟು. ಇದಕ್ಕಿಂತ ಮುಂಚೆ ಮನೆ ಎದುರಿಗೆ ರೋಹಿಣಿ ಸಿಂಧೂರಿ ಅವರು ಮಾತಾಡಿದರು, ಅಧಿಕಾರಿಗಳ ಮಾಧ್ಯಮದ ಮುಂದೆ ಹೋಗಬಾರ್ದು, ಸಿ ಎಸ್ಗೆ ದೂರು ಕೊಟ್ಟಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಆರೋಪ ಮಾಡಬಾರ್ದು, ವೈಯಕ್ತಿಕ ತೇಜೋವಧೆ ಸರಿಯಲ್ಲ, ಇದೆಲ್ಲ ಆದಮೇಲೆ ರೂಪಾಗೆ ಗೆಟ್ ವೆಲ್ ಸೂನ್ ಅಂತ ಹೇಳೋದಕ್ಕೆ ಬಯಸ್ತೀನಿ ಅಂತ, ಗೆಟ್ ವೆಲ್ ಸೂನ್ ಅಂತ ಹೇಳೋದಕ್ಕೆ ಬಯಸ್ತೀನಿ ಅಂತ. ಅವ್ರದ್ದು ಕಂಪ್ಲೇಂಟದ್ದು ಒಂದಷ್ಟು ಪಾಯಿಂಟ್ಸ್ ಇದೆ. ಆಲ್ ಇಂಡಿಯಾ ಸರ್ವಿಸ್ ಕಂಡಕ್ಟ್ ರೂಲ್ಸ್ನ ಉಲ್ಲಂಘನೆ ಆಗಿದೆ, ಐ ಎ ಎಸ್ ಅಧಿಕಾರಿ ವಿರುದ್ಧ ಸುಳ್ಳು ಮಾನಹಾನಿಕರವಾದ ಪೋಸ್ಟ್ ಹಾಕಿದ್ದಾರೆ, ಐ ಪಿ ಎಸ್ ಅಧಿಕಾರಿ ಆಗಲು ಅರ್ಹರಲ್ಲದ ರೀತಿಯಲ್ಲಿ ಪೋಸ್ಟ್ ಇದೆ, ಅಧಿಕಾರಿಗಳ ವಿರುದ್ಧ ಆರೋಪಗಳಿದ್ದರೆ ಸರ್ಕಾರಕ್ಕೆ ಕೊಡಬೇಕು, ಸೋಷಿಯಲ್ ಮೀಡಿಯಾಗೆ ಹಾಕೋದಲ್ಲ, 20 ಸುಳ್ಳು ಆರೋಪ ಮಾಡಿದ್ದಾರೆ, ಅವರ ಮೇಲಿನ ಆರೋಪಗಳಿಗೆ ಸ್ಪಷ್ಟೀಕರಣ. ಅದರ ಬಗ್ಗೆ ರೋಹಿಣಿ ಸಿಂಧೂರಿ ಅವರು ಮಾತಾಡಿದರು. ಅದಾದ ನಂತರ ಅವರ ಗಂಡ ಸುಧೀರ್ ರೆಡ್ಡಿ ಅವರು ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಮಾತಾಡಿದ್ರು. 3 ಐ ಎ ಎಸ್ ಅಧಿಕಾರಿಗಳಿಗೆ ಫೋಟೋ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಡಿ ರೂಪ, ರೋಹಿಣಿ ಸಿಂಧೂರಿ ಅವರು ಕಳಿಸಿದ್ದಾರೆ ಅಂತ ಡಿ ರೂಪ ಹೇಳಿದ್ದಾರೆ, ಅವ್ರ ಹೆಸರು ಹೇಳಿ ನೋಡೋಣ ಅಂತ ಅವ್ರ ಗಂಡ ಇವರು ಕೇಳಿಸ್ಕೊಳ್ಳಿ ಇಬ್ಬರು ಮಾತಾಡಿದ್ದು. ಮೀಡಿಯಾ ಮುಂದೆ ಹೋಗಿ ಮಾತಾಡಬಾರದು ಅನ್ನೋದು ಒಂದು ಸರ್ಕ್ಯುಲರು ನಿಯಮಗಳು ಇದೆ. ಏನು ರೂಪಾ ಅವರು ನಮ್ಮ ಮೇಲೆ ಎಲ್ಲ ಸಲದ ಆರೋಪಗಳು ಮಾಡ್ತಿದ್ದಾರೆ, ಅದರ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ದೂರು ಕೊಡಲಿಕ್ಕೆ ಬಂದಿದ್ದೀನಿ, ದೂರು ಕೊಟ್ಟಿದ್ದೀನಿ. ಆದಾಗ್ಯೂ ನಮ್ಮ ಪ್ರೊಫೆಷನಲ್ ಡಿಸಿಷನ್ಸ್ ಅಥವಾ ಪ್ರೊಫೆಷನಲ್ ಲೈಫ್ ಮೇಲೆ ಪದೇ ಪದೇ ಯಾವಾಗಿಂದಲೂ ಅವರು ಆಕ್ಷೇಪಣೆಗಳನ್ನು ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾ ಇದ್ದಾರೆ. ಪದೇ ಪದೇ ನಮ್ಮ ಬಗ್ಗೆ ಮಾತಾಡುವ ಅವಶ್ಯಕತೆ ಏನಿದೆ? ಆ್ಯಂಡ್ ಆಲ್ಸೋ ಹೂ ಆರ್ ದ ಆಫೀಸರ್ಸ್ ಇಫ್ ಶೀಸ್ ಎಲಿಜಿಂಗ್, ಯಾರಿಗೆ ಕಳಿಸಿದ್ದೀವೋ ಹೆಸರು ಹೇಳಿ ಅವನು ಹೋಗಿ ಕೇಳಬಹುದು. ಸೊ ಐ ಹವ್ ಜಸ್ಟ್ ಕಮ್ ಟು ಅಪ್ರೈಸ್ ದ ಚೀಫ್ ಸೆಕ್ರೆಟರಿ ಏನು ಆಗ್ತಾ ಇದೆ ಅಂಡ್ ಟು ಟೇಕ್ ಆಕ್ಷನ್ ಆನ್ ದ ಕನ್ಸರ್ನ್. ದಿಸ್ ಇಸ್ ನಾಟ್ ದ ಫೋರಮ್, ದಿಸ್ ಇಸ್ ನಾಟ್ ದ ಪ್ಲಾಟ್ಫಾರ್ಮ್. ಈ ತರ ಮಾತಾಡೋದು ಸರಿಯಲ್ಲ, ಈ ತರ ವೈಯಕ್ತಿಕ ತೇಜೋವರ ಮಾಡೋದು ಸರಿಯಲ್ಲ. ಆಲ್ ಐ ಕ್ಯಾನ್ ಸೇ ಇಸ್ ಗೆಟ್ ವೆಲ್ ಸೂನ್. ಅಧಿಕಾರಿಗಳು ಇವಾಗ ಆ 3 ಹೆಸರು ಹೇಳಿಲ್ಲ ಅಂದ್ರೆ ಶಿ ಇಸ್ ಡನ್ ಶಿ ಹಸ್ ಮಿಸ್ ಯೂಸ್ಡ್ ಅವರ್ ಪವರ್ ಟೇಕನ್ ಸ್ಕ್ರೀನ್ ಶಾಟ್ಸ್. ಅದು ಇವಾಗ ಓಕೆ, ನಾನೇ ನಿಮ್ಗೆ ಹೇಳ್ತೀನಿ, ಪಬ್ಲಿಕ್ ಪರ್ಸನ್, ಐ ಆಮ್ ಸೆಂಡಿಂಗ್ ಯು ಫ್ರಮ್ ಸಮ್ ಫೋಟೋಸ್ ವಾಟ್ಸ್ಆಪ್ ಅಲ್ಲಿ, ಅದ್ರ ಕೆಳಗಡೆ ಮೇಲೆ ಮೆಸೇಜ್ ಇರತ್ತಲ್ಲ ಹಿಂಗೆ ಹಿಂಗೆ, ಒಂದು ಎಕ್ಸಸೈಸ್ ಫೋಟೋನ ತಗೊಳ್ಳಿ, ಐ ವರ್ಕ್ಡ್ ಔಟ್, ಐ ಬರ್ನ್ ಸೋ ಮೆನಿ ಕ್ಯಾಲರೀಸ್ ಅಂತ ಒಂದು ಮೆಸೇಜ್ ಇರತ್ತಲ್ಲ, ಆ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಕಳಿಸ್ಬೇಕು. ಫೋಟೋ ತೆಗೆದ್ಬಿಟ್ಟು ಯಾವುದು 2013 14 ಫೋಟೋಸ್, ಅದು ಇವಾಗ ಲೇಟೆಸ್ಟ್ ಯಾವುದು ಇಲ್ಲ. ಹೌ ಡಿಡ್ ಶಿ ಗೆಟ್ ದ ಫೋಟೋಸ್ ಫ್ರಮ್ ಹೂಸ್ ಫೋನ್, ಅದು ಹೆಂಗ್ ಗೊತ್ತಾಗತ್ತೆ, ಎನ್ಕ್ವೈರಿ ಮಾಡಬೇಕು. ನಾನು ಇವಾಗಲೇ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಅವ್ರ ಮೇಲೇನೆ ಕಂಪ್ಲೇಂಟ್ ಮಾಡ್ತೀನಿ. ಶಿ ಇಸ್ ಅ ಪೊಲೀಸ್ ಆಫೀಸರ್, ಲೇಡಿ ಆಫೀಸರ್, ಲೇಡಿ ನೋ, ಎಷ್ಟೊಂದು ಆಫೀಸರ್ಸ್ ಇದ್ದಾರೆ, ಯಾರು ಒಂದು ಮಾತು ಮಾತಾಡಲ್ಲ, ಏನನ್ನ ಇದ್ರೆ ಗೌರ್ಮೆಂಟ್ ಶೀಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.